ಇವತ್ತಿನ ದಿನ ನಾನು ತಂಬಾಕು ಜಗಿಯುವ ಬಗ್ಗೆ ಇರುವ ತಪ್ಪು ಅಭಯ ಅಭಿಪ್ರಾಯಗಳನ್ನು ಸರಿಪಡಿಸೋದಕ್ಕೋಸ್ಕರ ಇವತ್ತಿನ ದಿನ ನಾನು ಡಾಕ್ಟರ್ ಸಂದೀಪ್ ನಾಯಕ್ ನಿಮ್ಮ ಎದುರಿಗೆ ಬಂದಿದ್ದೇನೆ ಎಲ್ಲ ವಿಜಯ ಕರ್ನಾಟಕ ವೀಕ್ಷಕರಿಗೂ ಈ ಈ ಟೊಬ್ಯಾಕೊ ನೋ ಟೊಬ್ಯಾಕೊ ದಿನದ ಬಗ್ಗೆ ದಿನದಂದು ನೋ ಟೊಬ್ಯಾಕೊ ದಿನದಂದು ಈ ಚೂಯಿಂಗ್ ವಿನ ಬಗ್ಗೆ ಇರುವ ಕೆಲವು ತಪ್ಪು ಅಭಿಪ್ರಾಯಗಳನ್ನು ಸರಿಪಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ಜನಕ್ಕೆ ಈ ಟೊಬ್ಯಾಕೊ ಚೂ ಮಾಡೋದರಿಂದ ಅಥವಾ ಜಗಿಯೋದ್ರಿಂದ ಏನೂ ಕಾಯಿಲೆಗಳು ಬರೋದಿಲ್ಲ ಇದು ಏನೂ ತಪ್ಪಲ್ಲ ಅಂತ ಅಂದ್ಕೋತಾರೆ ಆದರೆ ಇದರಿಂದ ತುಂಬ ಕಾಯಿಲೆಗಳು ಬರುತ್ತೆ ಈ ಈ ಟೊಬ್ಯಾಕೊ ಅನ್ನೋದನ್ನು ಅಥವಾ ನಮ್ಮ ತಂಬಾಕು ಅಥವಾ ಹೊಗೆ ಅಂತ ಏನು ಕರೀತಾರೆ ಇದನ್ನು ತುಂಬ ಜನ ಹಲವಾರು ಕಾರಣಗಳಿಗೆ ಯೂಸ್ ಮಾಡ್ತಾರೆ ಹಿಂದಿನ ಕಾಲದಲ್ಲಿ ತುಂಬ ಜನ ಇದರಿಂದ ಹಲ್ಲು ಉಜ್ತಾ ಇದ್ದರು ಕೆಲವರು ಹಲ್ಲಲ್ಲಿ ನೋವಿದೆ ಅಂತ ಆ ಜಾಗದ ಹಲ್ಲಿ ಹಲ್ಲು ನೋವಿರೋ ಕಡೆ ಇಟ್ಕೋತಾರೆ ಅಥವಾ ಬೇರೆ ಏನೋ ಕಾರಣಕ್ಕೋಸ್ಕರ ಯಾರೋ ಹೇಳಿದ್ರು ಅಂತ ಇಟ್ಕೋತಾರೆ ಬಾಯಲ್ಲಿ ಇಟ್ಕೋತಾರೆ ಅಥವಾ ನಮ್ಮ ಫ್ರೆಂಡ್ಸ್ ಬಂದರು ಅಥವಾ ನಿಮ್ಮ ಅವ್ರ ಜೊತೆ ಮಾತಾಡೋ ಕೂತ್ಕೊಂಡು ಈ ತಂಬಾಕುವನ್ನು ಹಾಕೋತಾರೆ ಹೀಗೆ ಹಲವಾರು ಕಾರಣ ನೋಡಿಕೊಂಡು ಜನ ತಂಬಾಕು ಅಥವಾ ಹೊಗೆಸಪ್ಪನ್ನು ಯೂಸ್ ಮಾಡ್ತಾರೆ ಇದರಿಂದ ಹಲವಾರು ಹಾನಿಗಳಿದೆ ಮುಖ್ಯವಾಗಿರುವಂಥ ಹಾನಿ ಏನಂದರೆ ಬಾಯಲ್ಲಿ ಕ್ಯಾನ್ಸರ್ ಈ ಇಂದ ಉಂಟಾಗುತ್ತದೆ ಇದು ಹಲವಾರು ವರ್ಷ ಯೂಸ್ ಮಾಡ್ತಾ ಇದ್ದಾಗ ಈ ಜಾಗ ಅದು ಆ ತಂಬಾಕು ಯಾವ ಜಾಗದಲ್ಲಿ ಅದು ಟಚ್ ಮಾಡುತ್ತೋ ಆ ಯಾವ ಜಾಗದಲ್ಲಿ ಇಟ್ಕೋತಿರೋ ಆ ಜಾಗದಲ್ಲಿ ಹಲವಾರು ಆಗಿ ಹಲವಾರು ವ್ಯತ್ಯಾಸಗಳು ಬಂದು ಆ ಜಾಗದಲ್ಲಿ ಕ್ಯಾನ್ಸರ್ ಆಗೋ ಚಾನ್ಸು ತುಂಬ ಜಾಸ್ತಿ ಇರುತ್ತೆ ಸೊ ಈ ತಂಬಾಕು ಅನ್ನೋದು ತುಂಬ ಡ್ಯಾಮೇಜ್ ಮಾಡುತ್ತೆ ಡಿ ಎನ್ ಎ ಅಂತ ಏನಿದೆ ನಮ್ಮ ಶರೀರದಲ್ಲಿ ಡಿ ಎನ್ ಎ ಏನಿದೆ ಅದನ್ನು ಡ್ಯಾಮೇಜ್ ಮಾಡುತ್ತೆ ಹಾಗೆ ಬಾಯಲ್ಲಿ ಅದರ ಚಾನ್ಸ್ ತುಂಬ ಜಾಸ್ತಿ ಇದೆ ಕ್ಯಾನ್ಸರ್ ಮಾಡುವಂಥದ್ದು ಆದರೆ ಅದರ ಅದೇ ಥರ ನಮ್ಮ ಅನ್ನನಾಳದಲ್ಲೂ ಕ್ಯಾನ್ಸರ್ ಮಾಡೋ ಚಾನ್ಸ್ ಇದೆ ಟಾನ್ಸಿಲ್ಸಲ್ಲಿ ಕ್ಯಾನ್ಸರ್ ಮಾಡೋ ಚಾನ್ಸ್ ಇದೆ ಸೊ ಅದು ಎಲ್ಲೆಲ್ಲಿ ಕಾಂಟ್ಯಾಕ್ಟ್ ಬರುತ್ತೋ ಎಲ್ಲೆಲ್ಲಿ ಅದು ಹೋಗಿ ಟಚ್ ಮಾಡುತ್ತೋ ಆ ಜಾಗದಲ್ಲಿ ಎಲ್ಲ ಕ್ಯಾನ್ಸರ್ ಆಗ್ಬೋದು ಭಾರತ ದೇಶದಲ್ಲಿ ಟೊಬ್ಯಾಕೊ ಅಥವಾ ಹೊಗೆಸಪ್ಪು ಒಂದು ಇಪ್ ಹೊಗೆಸಪ್ಪು ಅಥವಾ ಟೊಬ್ಯಾಕೊ ಯೂಸೇಜ್ ಒಂದು ನಲವತ್ತು ಶತಮಾನ ಜನ ಮಾಡ್ತಾರೆ ಮೂವತ್ತರಿಂದ ನಲವತ್ತು ಶತಮಾನ ಜನ ಮಾಡ್ತಾರೆ ಅದರಲ್ಲಿ ಇಪ್ಪತ್ತರಿಂದ ಮೂವತ್ತು ಶತಮಾನ ಈ ಹೊಗೆಸೊಪ್ಪು ಅಂದರೆ ಚೂಯಿಂಗ್ ಟೊಬ್ಯಾಕೊ ಅಂತ ಏನಿದೆ ಅದನ್ನು ಉಪಯೋಗಿಸ್ತಾರೆ ಅದರಿಂದಾಗಿಯೇ ಈ ಭಾರತ ದೇಶದಲ್ಲಿ ತುಂಬ ಜಾಸ್ತಿ ಓರಲ್ ಕ್ಯಾನ್ಸರ್ ಅಥವಾ ಬಾಹ್ಯ ಕ್ಯಾನ್ಸರ್ ತುಂಬ ಜಾಸ್ತಿ ಇದೆ ಬಾಹ್ಯ ಕ್ಯಾನ್ಸರ್ ಕ್ಯಾಪಿಟಲ್ ಅಂತ ಹೇಳ್ಬೋದು ವರ್ಲ್ಡ್ಸ್ ಕ್ಯಾಪಿಟಲ್ ಅಂತ ಹೇಳ್ತಾರೆ ಭಾರತ ದೇಶವನ್ನು ಸೊ ಅದರ ಇನ್ನೊಂದು ಸೈಡು ನೀವು ನೋಡಬೇಕು ಅಂದರೆ ನಾವು ಎಲ್ಲರೂ ಎಲ್ಲ ದೇಶದ ವಾಸಿಗಳು ನಾವು ಟೊ ಟೊಬ್ಯಾಕೋ ಚೂಯಿಂಗ್ನ ಸ್ಟಾಪ್ ಮಾಡಿದ್ರೆ ಅಂದರೆ ತಂಬಾಕು ಸೇವನೆಯನ್ನು ನಿಲ್ಲಿಸಿದರೆ ಅಂದರೆ ನಾವು ಚಗಿಯುವ ತಬಾಕು ಬಗ್ಗೆ ಮಾತಾಡ್ತಾ ಇದ್ದೀನಿ ಅದನ್ನು ನಿಲ್ಲಿಸಿದ್ರೆ ಒಂದು ಎಪ್ಪತ್ತು ಶತಮಾನ ಬಾಯಿಯ ಕ್ಯಾನ್ಸರ್ಗಳು ಕಡಿಮೆ ಆಗ್ತವೆ ಅಷ್ಟೇ ಮಾಡಬೇಕಾಗಿರೋದು ನಿಲ್ಲಿಸ್ಬೇಕು ಅಷ್ಟೇ ಅದು ನಿಲ್ಲಿಸಿದರೆ ಸೇವನೆ ನಿಲ್ಲಿಸಿದರೆ ಎಪ್ಪತ್ತು ಶತಮಾನ ಬಾಯಿಯ ಕ್ಯಾನ್ಸರ್ಗಳು ಕಡಿಮೆ ಆಗ್ತವೆ ಅಷ್ಟು ಮುಖ್ಯವಾದ ಒಂದು ಕಾರಣ ಅದು ಮತ್ತು ಎಷ್ಟು ಸುಲಭ ನೋಡಿ ಇದು ನಿಲ್ಲಿಸೋ ಈ ತಂಬಾಕು ಒಂದು ಮೋಸ್ಟ್ ಪ್ರಿವೆಂಟಬಲ್ ಕ್ಯಾನ್ಸರ್ ಅಂತ ಕಾಸ್ ಆಫ್ ಕ್ಯಾನ್ಸರ್ ಅಂತೀವಿ ಅಂದರೆ ತಂಬಾಕು ನಿಲ್ಲಿಸಿದ್ರೆ ಚಿ ರಿಸ್ಕ್ ಆಟೋಮ್ಯಾಟಿಕಲಿ ಕಡಿಮೆ ಆಗುತ್ತೆ ಬೇರೆ ಯಾವುದು ಆ ಥರದ ರಿಸ್ಕ್ ಫ್ಯಾಕ್ಟರ್ ಇಲ್ಲ ವರ್ಲ್ಡಲ್ಲಿ ತಂಬಾಕು ಒಂದೇ ನಿಲ್ಲಿಸೋದಕ್ಕೂ ಸುಲಭ ಕ್ಯಾನ್ಸರಿಂದ ಹೊರಗಡೆ ಬರೋದಕ್ಕೂ ಅಂದರೆ ಕ್ಯಾನ್ಸರ್ ತಪ್ಪಿಸೋದಕ್ಕೂ ಸುಲಭ ಆದ್ದರಿಂದ ಸೊ ಹಾಗಾಗಿ ನನ್ನ ಇವತ್ತಿನ ದಿನದ ಮುಖ್ಯವಾದ ಒಂದು ಮೆಸೇಜ್ ಏನಂದರೆ ಈ ತಂಬಾಕು ಸೇವನೆಯನ್ನು ನಿಲ್ಲಿಸಿ ಯಾವುದೇ ಆಗಲಿ ಅದನ್ನು ಅಗಿಯುವ ತಬ ತಂಬಾಕು ಆಗಲಿ ಸ್ಮೋಕಿಂಗ್ ತಂಬಾಕು ಆಗಲಿ ನಿಲ್ಲಿಸಿ ಅದು ಮುಕ್ ತುಂಬ ನಿಮ್ಮ ಜೀವನಕ್ಕೋಸ್ಕರ ತುಂಬ ಮುಖ್ಯ ಥ್ಯಾಂಕ್ ಯು